ಹಾಗೆ ನಮ್ಮ ವಿಧಾನ ಪರಿಷತ್ತಿನ ರಾಜ್ಯಾದ್ಯಂತ ಯಾರು ವಿಧಾನ ಪರಿಷತ್ತು ಸದಸ್ಯರಲ್ಲಿ 10 ತಂಡಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ಪ್ರವಾಸವನ್ನು ಪತ್ರಿಕಾಗೋಷ್ಠಿಗಳನ್ನು ಕೈಗೊಂಡಿದ್ದಾರೆ. ಹಾಗೆ ಬಳ್ಳಾರಿಯ ನಮ್ಮ ವಿಭಾಗಕ್ಕೆ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಜಿಲ್ಲೆ, ಹೀಗೆ ಬಳ್ಳಾರಿಯ ವಿಭಾಗದಲ್ಲಿ 3 ಜನ ವಿಧಾನ ಪರಿಷತ್ ಸದಸ್ಯರಾಗಿ ನಮಗೆ ಈ ಪ್ರವಾಸದಲ್ಲಿ ಈ ತಂಡ ನಮ್ಮ ಜೊತೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಹಾಗೆ ಎನ್ ರವಿಕುಮಾರ್ ಅವರು ಇದ್ದಾರೆ, ಹಾಗೆ ಹೇಮಲತಾ ನಾಯ್ಕ ಅವರು ಇದ್ದಾರೆ, ಹಾಗೂ ವೈ ಎಂ ಸತೀಶ್ ಅವರು ಇಡೀ ವಿಭಾಗದಲ್ಲಿ ಇವತ್ತು ನಾಳೆ ಅವರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಲೋಪದೋಷಗಳು ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡು ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳು ಮತ್ತು ಕರ್ನಾಟಕದಲ್ಲಿ ಈ ಜಾಗೃತಿ ಮಾಡುವ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಗಳು ನಡೀತಾ ಇದೆ. ನಾನು ಬಳ್ಳಾರಿ ಜಿಲ್ಲೆಯ ಒಂದು ಪ್ರಮುಖವಾದಂಥ ವಿಷಯವನ್ನು ನಾನು ಈಗ ಪ್ರಸ್ತಾಪ ಮಾಡೋನಿದ್ದೀನಿ. ಉಗ್ರಪ್ಪ ಸೌಂಡ್ ಮಾಡಬೇಡಿ. ಬಳ್ಳಾರಿಯ ಪ್ರಮುಖವಾದಂಥ ವಿಷಯವನ್ನು ನಾನು ಇವತ್ತು ಪ್ರಸ್ತಾಪ ಮಾಡೋನಿದ್ದೀನಿ. ಇವತ್ತು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಚುನಾವಣಾ ಆಯೋಗದಿಂದ ಇವತ್ತು ದಿನಾಂಕವನ್ನು ಘೋಷಣೆಯನ್ನು ಶುರು ಮಾಡೋರಿದ್ದಾರೆ. ಶುರು ಮಾಡೋದಕ್ಕಿಂತ ಮುಂಚೆ ಅವರ ಸಂವಿಧಾನಾತ್ಮಕವಾಗಿ ಅವರವರ ಕಾರ್ಯವನ್ನು ಮಾಡ್ತಾರೆ ಚುನಾವಣಾ ಆಯೋಗದ. ಆದರೆ ಬಳ್ಳಾರಿ ಜಿಲ್ಲೆಯ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿನ ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಕಾರಿಗಳಿವೆ. ಆದರೆ ಚುನಾವಣಾ ಅಧಿಕಾರಿಗಳು ಈ ವೋಟರ್ ಲಿಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ BLO ಬೂತ್ ಲೆವೆಲ್ ಆಫೀಸರ್ಸ್ ಅಂತೇಳಿ ಏನು ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಆಗಿರ್ತಾರೆ, ಇಡೀ ಯಾವುದನ್ನು ಪರಿಷ್ಕರಣೆಯನ್ನು ಮಾಡದೆ ಮತ್ತು ಅದನ್ನು ಕೆಲವು ಲೋಪದೋಷಗಳನ್ನು ಸರಿಪಡಿಸದೆ ಏಕಾಏಕಿ ಇದು ಅಂತಿಮ ಚುನಾವಣಾ ಪಟ್ಟಿ ಅಂತಂತೇಳಿ ಹೇಳಿರುವಂಥದ್ದು ಇದು ದುರಂತದ ಸಂಗತಿ. ಇದು ಚುನಾವಣಾ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ನೋಡಬೇಕು, ಪ್ರತಿ ವೋಟರ್ ಲಿಸ್ಟನ್ನು ನೋಡಬೇಕು. ನೋಡದೇನೆ ಕೆಲವು ಫೇಕ್ ವೋಟರ್ಸ್ಗಳನ್ನು, ನಕಲಿ ವೋಟ್ಗಳನ್ನು ಐಡೆಂಟಿಟಿ ಮಾಡೋದ್ರಲ್ಲಿ ಫೇಲೂರ್ ಆಗಿದೆ ಜಿಲ್ಲಾಡಳಿತ ಅನ್ನೋದನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ನೇರ ಆರೋಪವನ್ನು ಮಾಡ್ತಾ ಇದ್ದೀನಿ ಮತ್ತು ದಾಖಲೆ ಸಮೇತ ಕೊಡ್ತಾ ಇದ್ದೀನಿ. ಈ ವಿಷಯವನ್ನು ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಗುರುತಿಸಿರುವಂಥ ಮತಗಳು, ಫೇಕ್ ವೋಟರ್ಸನ್ನು, ನಕಲಿ ಓಟ್ಗಳನ್ನು ಒಟ್ಟು 92,316 ಫೇಕ್ ವೋಟರ್ಸ್ಗಳನ್ನು ಐಡೆಂಟಿಟಿ ಮಾಡಿದೆ. 92,316 ಒಟ್ಟು ಮತಗಳು. ನಾನು ಹೇಳ್ತಾ ಇರೋದು ಬಳ್ಳಾರಿಯ ಲೋಕಸಭೆಗಲ್ಲ, ಓನ್ಲಿ ಬಳ್ಳಾರಿ ಜಿಲ್ಲೆಗೆ ನಾನು ಹೇಳ್ತಾ ಇರೋದು. ಒಂದ್ಸರಿ ನೀವು ಯೋಚನೆ ಮಾಡಿ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟಿರ್ಬೋದು ಅನ್ನೋದನ್ನು ಕೂಡ ಯೋಚನೆ. ಹೀಗೆ ರಾಜ್ಯಾದ್ಯಂತ ಆಗಿದೆ ಅದು. ಅದರಲ್ಲಿ ಕಂಪ್ಲಿಯಲ್ಲಿ ನಾನು ವಿಧಾನಸಭಾ ಕ್ಷೇತ್ರವಾರು ಒಂದಿಷ್ಟು ಅಂಕಿಅಂಶವನ್ನು ಕೊಡ್ತೇನೆ. ಕಂಪ್ಲಿಯಲ್ಲಿ 17,605 ಫೇಕ್ ವೋಟರ್ಗಳನ್ನು ಗುರುತು ಮಾಡಿರುವಂಥದ್ದನ್ನು ಕೊಟ್ಟಿದ್ದೀವಿ. ಇನ್ನೂ ಭಾಳ ಇದೆ, ಆದರೆ ಪಾರ್ಟಿ ಕಡೆಯಿಂದ ಐಡೆಂಟಿಟಿ ಮಾಡಿರುವಂಥದ್ದು ನಕಲಿ ಓಟ್ಗಳು ಕಂಪ್ಲಿಯಲ್ಲಿ 17,605 ಮತಗಳು ಅಂತೇಳಿ ಗುರುತು ಮಾಡಿದ್ದೀವಿ. ಸಿರುಗುಪ್ಪ ಲೋಕಸಭಾ ಕ್ಷೇತ್ರವಾರು ಕೊಪ್ಪಳಕ್ಕೆ ಹೋಗುತ್ತೆ, ಆದರೆ ನಮ್ಮ ಜಿಲ್ಲೆಯಲ್ಲೇ ಇರೋದರಿಂದ ರೆವಿನ್ಯೂ ಮತ್ತು ಸಂಘಟಾತ್ಮಕವಾಗಿ ನಾವು ನೋಡ್ತಾ ಇರೋದರಿಂದ ಸಿರುಗುಪ್ಪದಲ್ಲಿ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿ 25,979 ನಕಲಿ ಓಟ್ಗಳಿದ್ದಾವೆ. ಬಳ್ಳಾರಿಯ ಗ್ರಾಮಾಂತರದಲ್ಲಿ ಬಳ್ಳಾರಿ ಗ್ರಾಮಾಂತರ ಮತ್ತು ಕೌಲ್ ಬಜಾರ್ ಒಟ್ಟಿಗೆ ಸೇರಿ ಬಹುತೇಕವಾಗಿ ಕೌಲ್ ಬಜಾರಲ್ಲಿ 70% ಫೇಕ್ ವೋಟರ್ಸ್ ಇರೋದು, 30% ಬಳ್ಳಾರಿ ಗ್ರಾಮಾಂತರದಲ್ಲಿರುವಂಥದ್ದು. 18,769 ಮತಗಳು ನಕಲಿ ಓಟ್ಗಳು ಅದರಲ್ಲಿ ಜಾಯ್ನ್ ಆಗಿದೆ. ಬಳ್ಳಾರಿ ನಗರದಲ್ಲಿ 14,563 ಓಟ್ಗಳು ಮತಗಳು ನಕಲಿ ಮತಗಳು ಇದ್ದಾವೆ. 14,563. ಹಾಗೆ ಸಂಡೂರಲ್ಲಿ 15,400 ಮತಗಳಿದ್ದಾವೆ.
ಒಟ್ಟು ಸೇರಿದರೆ 92,316 ಮತಗಳು ಫೇಕ್ ವೋಟರ್ಸ್ ಅಂತೇಳಿ ಐಡೆಂಟಿ ಮಾಡಿರೋವಂಥದ್ದು, ಮತ್ತು ನಕಲಿ ಮತದಾರರು ಇದ್ದಾರೆ, ಅವ್ರನ್ನ ತಕ್ಷಣ ತೆಗಿಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಚುನಾವಣಾ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಒಮ್ಮೆ ಚೆಕ್ ಮಾಡಿ ಸತ್ಯಾಸತ್ಯತೆ ಹೇಳ್ತೀನಿ, ಅದಕ್ಕೆ ಬರ್ತೀನಿ ನಾನು, ಅದಕ್ಕೆ ಜಿಲ್ಲಾದ್ಯಂತ ಹೇಳ್ತೀನಿ. ಒಂದು ನಿಮಿಷ, ಅದಕ್ಕೆ ಬರ್ತೀನಿ. ನೀವು ಹೇಳಿದ್ದಕ್ಕೆ ಅಲ್ಲ, ಇದು ನಾನು BJP ಹೇಳಿದ್ದು ಫೈನಲ್ ಅಂತ ಹೇಳಿದ್ರೆ ನಾನು ಅಧಿಕೃತವಾಗಿ ನಾನು ನಿಮ್ಗೆ ಕೊಡ್ತೀನಿ. ನಾನು ನಿಮಗೆ ಒಂದು ಬಳ್ಳಾರಿ ಸಿಟಿಯಲ್ಲಿ ನಾನು ನಿಮ್ಗೆ ಸಣ್ಣದು ತುಂಬ ಇದ್ದಾವೆ, ಒಂದು ಸಣ್ಣ ನಿಮಗೆ ಒಂದು ವೋಟರ್ ಲಿಸ್ಟ್ ಅನ್ನ ತೆಗೆದಿರುವಂಥದ್ದು ಕೊಡ್ತೀನಿ ನಾನು ನಿಮಗೆ. ಒಂದು ಅಬೀಬ್ ಬಿ ಅಂತಂತೇಳಿ, ಅವ್ರ ತಂದೆ ವಲಿ ಸಾಬ್ ಬಳ್ಳಾರಿ ಸಿಟಿಯಲ್ಲಿ. ಹಾಗೆ ಅಬೀಬ್ ಬಿ ಅನ್ನೋಂಥ ಎರಡೇ ಹೆಸರು, ಮತದಾರರು ಮತದಾರರಲ್ಲಿ ಇರುವಂಥ ಹೆಸರು ಅದು, ಮತ್ತು ತಂದೆ ವಲಿ ಸಾಬ್. ಹೀಗೆ ಅನೇಕ ವಿಷಯಗಳಿದ್ದಾವೆ. ಕೆಲವರು ಅರ್ಚನಮ್ಮ ಅಂತೇಳಿದ್ದಾರೆ, ಗಂಡ ಹನುಮಂತಪ್ಪ. ಇನ್ನೊಂದು ಕಡೆ ಬೂತ್ ನಂಬರ್ 8 ಇದ್ದಾರೆ, ಬೂತ್ ನಂಬರ್ 28 ಕೂಡ ಸೇಮ್ ಅರ್ಚನಾ, ಗಂಡ ಹನುಮಂತಪ್ಪ. ನಂಬರ್ 1 ಇದು. ಎರಡನೇದು ಬೂತ್ ನಂಬರ್ 131 ಫಿರೋಜ್ ಅಂತೇಳಿದ್ದಾರೆ, ತಂದೆ ಮೊಹಮ್ಮದ್ ಇಮ್ರಾನ್ ಅಂತೇಳಿದ್ದಾರೆ. ಮತ್ತು ಬೂತ್ ನಂಬರ್ ಅದೇ ಬೂತ್ ಅಲ್ಲೇ 131 ಫಿರೋಜ್ ಮತ್ತು ಮೊಹಮ್ಮದ್ ಇಮ್ರಾನ್ ಅಂತ ಹೇಳಿದ್ದಾರೆ. ಇದು ಜಸ್ಟ್ ಒಂದು ಶಾಂಪಲ್, ಇದು ಕಂಪ್ಲೀಟ್ ಸಂಬಂಧಪಟ್ಟಂತ ಹೇಳ್ತೀನಿ ನಾನು ನಿಮಗೆ. ಅಂಬಣ್ಣ ಅಂತೇಳಿ ಇಲ್ಲಿದ್ದಾರೆ, ಬೂತ್ಗಳು ಬೇರೆ ಬೇರೆ ಇದ್ದಾರೆ. ಒಂದು ಬೂತಲ್ಲಿ 3 ಕಡೆ ಇದ್ದಾರೆ, ಒಂದು ಕಡೆ 8 ಕಡೆ ಇದ್ದಾರೆ. ಹೆಚ್ಚು ಕಡಿಮೆ ನೋಡಿದರೆ ಅಂಬಣ್ಣ ಅಂತವರು 12 ಕಡೆ, ತಂದೆ ಮಾತ್ರ ಬಸಪ್ಪ ಸೇಮ್. ಇದನ್ನು ಐಡೆಂಟಿ ಮಾಡಬೇಕಾಗಿರೋದು ಯಾರು? ಚುನಾವಣಾಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಇದ್ರ ಕಡೆ ಗಮನ ಕೊಡಬೇಕು. ಕೊಡ್ತೀನಿ ಒಂದು ನಿಮಿಷ ಕೊಡ್ತೀನಿ. ಈಗ ಅದಕ್ಕೆ ಕಂಪ್ಲೀಟ್ ಅದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳನ್ನ ಹೋಗಿ ಓರಲ್ ಆಗಿ ಭೇಟಿ ಮಾಡಿ ಬಂದು ಹಿಂಗಿದೆ ಸರ್, ತಕ್ಷಣ ನೀವು ಕ್ರಮ ಕೈಗೊಳ್ಳ್ರಿ ಅಂತ ಓರಲ್ ಆಗಿ ಹೇಳಿದೆ. ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು, ಇವತ್ತೇನು ತಂಡ ಬಂದಿದೆ ರಾಜ್ಯದಿಂದ, ಅದರಲ್ಲಿ YM ಸತೀಶ್ ಅವರು ಮತ್ತು ಸೋಮಶೇಖರ್ ರೆಡ್ಡಿ ಅವರು, ಹೇಮಲತಾ ನಾಯ್ಕ ಅವರು ಒಂದು ತಂಡ ಭಾರತೀಯ ಜನತಾ ಪಾರ್ಟಿಯಿಂದ ಹೋಗಿ ಇವತ್ತು ಅಧಿಕೃತವಾಗಿ ವಿತ್ ದಾಖಲೆಯ ಸಮೇತ ಇವತ್ತು ಅವ್ರಿಗೆ ಕೊಟ್ಟು ಬರೋರಿದ್ದೀವಿ. ಅದಕ್ಕೆ ಒಂದ್ಸರಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಕ್ಷಣ ಇದನ್ನು ಸರಿಪಡಿಸ್ಬೇಕು. ಹೀಗೆ ಒಂದು ಜಿಲ್ಲೆಯಲ್ಲಿ 92,316 ಮತಗಳಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಇದನ್ನು ಇವತ್ತು ನಕಲಿ ಓಟುಗಳನ್ನು ಐಡೆಂಟಿಟಿ ಮಾಡಿ ಸತ್ಯಾಸತ್ಯತೆಯಿಂದ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಮಾಡ್ತಾನೆ ಅದಕ್ಕೆ ಫೋಟೋನೂ ಬರ್ತಾ ಇದೆ ಈಗ ಅನೇಕ ಕಡೆ. ಆದ್ರೆ ಮತದಾರ ಪಟ್ಟಿಯಲ್ಲಿ ಹೆಂಗ್ ಬಂತು ಅದು? ಫೋಟೋಗಳು ಇದಾವೆ, ತಂದೆ ಸೇಮು, ಅಡ್ರೆಸ್ಸು ಸೇಮು, ಈ ತರ ಅಲ್ಲ, ವ್ಯಕ್ತಿಗಳು ಸೇಮ್. ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ಬುದ್ಧಿವಂತಿಕೆ ಇಂದ ಅಂತ ಹೇಳಿದ್ರೆ, ಕೆಲವು ಕಡೆ ಕ್ಯಾಪಿಟಲ್ ಲೆಟರ್ನ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಲೆಟರ್ ಬಂದ್ಬಿಟ್ಟು ಒಂದೊಂದು ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ತೀನಿ ನಿಮ್ಗೆ, ಗಮನಕ್ಕೆ ತರ್ತೀನಿ ಒಮ್ಮೆ. ಇಲ್ಲಿ ನೋಡಿ ಸರ್, ಸರ್ ಒಂದ್ ನಿಮಿಷ ಇಲ್ಲಿ ನೋಡಿ ಸರ್, ಅಬ್ದುಲ್ ರೆಹಮಾನ್ ಅಂತಂತೇಳಿ, ತಂದೆ ಇಸ್ಮಾಯಿಲ್, 239 ಬೂತು. ಆದರೆ ಇಲ್ಲೇನಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರಲ್ಲಿ ಇದೆ. ಎರಡನೇದು 239 ಬೂತಲ್ಲಿ ಸೇಮ್ ಐ ಡಿ ಇದು ನಂಬರಲ್ಲಿ ಒಂದು ಅಬ್ದುಲ್ ರೆಹಮಾನು ಇಸ್ಮಾಯಿಲ್ ತಂದೆ ಸ್ಮಾಲ್ ಲೆಟರ್ಸಲ್ಲಿ ಇದೆ. ಇದನ್ನು ತಕ್ಷಣ ಒಂದ್ಸರಿ ಈ ಕಾರಣಕ್ಕಾಗಿ ಇವತ್ತು ಎವಿಡೆನ್ಸ್ ಸಮೇತ ಒಂದ್ಸರಿ ರಾಜ್ಯ BJP ಕಚೇರಿಯಿಂದ ಕೂಡ ಇದನ್ನು ಒಮ್ಮೆ ನೋಡಿ ಅಂತಂತ ಹೇಳಿದ್ರು. ನಾವು ಒಂದಿಷ್ಟು ಎಲ್ಲೆಲ್ಲ ಕ್ರಾಸ್ ಚೆಕ್ ಮಾಡಿ ಐಡೆಂಟಿಟಿ ಮಾಡಿ ಇದನ್ನು ತಗೊಂಡೋಗಿ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸಬ್ಮಿಟ್ ಮಾಡೋದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.